ಏನೋ ಇನ್ನೂ ನಾವು ಕೊಟ್ಟು ಜವಾಬ್ದಾರಿಯನ್ನು ನಮಗೆ ನಾವು ಜನಪ್ರತಿನಿಧಿಗಳಾಗಿ ಆಡಳಿತ ಜೊತೆಗೆ ಹೆಗಲಿ ಹೆಗಲು ಕೊಟ್ಟು ನಾವು ಕೆಲಸ ಮಾಡ್ತೀವಿ ಹೊರತು ಇದ್ಯಾವ ಅಧಿಕಾರದ ಸ್ಥಾನ ಅಲ್ಲ ಇದು ಜವಾಬ್ದಾರಿ. ಆ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ನಾನು ನಿಮಗೆ ವಿನಮ್ರವಾಗಿ ಹೇಳಿಕ್ಕೆ ಬಯಸ್ತೇನೆ. ಚಾಮರಾಜನಗರದಲ್ಲಿ 2ನೇ ತಾರೀಕು ಮತ್ತು 3ನೇ ತಾರೀಕು 24 ಜನರು ಸಾವು ಸಂಭವಿಸಿದಾಗ ಮೈಸೂರು ಚಾಮರಾಜನಗರ ಮತ್ತು ಮಂಡ್ಯ ಮೂರು ಜಿಲ್ಲೆಗಳ ನಡುವೆ ಕೋಆರ್ಡಿನೇಷನ್ ಇರಲಿಲ್ಲ. ಅವತ್ತು ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಆಕ್ಸಿಜನ್ ಸಪ್ಲೈ ತಗೊಂಡಂತಂದ್ರೆ ಇವತ್ತು 46 ಕೇಂದ್ರ ಕೊಡ್ತಿದ್ರೆ ಈ ಕ್ಷಣಕ್ಕೂ ಕೂಡ 36 ಕೇಂದ್ರ ರಿಸರ್ವ್ ಇಟ್ಟಿದ್ದೀವಿ. ಯಾವ ಜಿಲ್ಲೆಗೂ ಕೂಡ ತೊಂದರೆ ಆಗದೆ ನಾವು ಮಾಡ್ಕೊಂಡಿದ್ದೇವೆ. ಇದು ನಾವು ಕೂಡ ಆಡಳಿತ ಜೊತೆಗೆ ಹೆಗಲು ಕೊಟ್ಟು ಕೆಲಸವನ್ನು ಮಾಡ್ತಿದ್ದೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಅದೇ ರೀತಿ ಎಲ್ಲ ಶಾಸಕರು ಕೂಡ ಅವರ ಕೈಯಲ್ಲೂ ರಾಜ್ಯ ಸರ್ಕಾರದಿಂದ ಎಷ್ಟೋ ಸಲ ನಮಗೆ ಡಬ್ಬಿ ಹೋದಲ್ಲಿ ಡ್ರಗ್ಸ್ ಇಲ್ಲ. ಆದರೆ ಶಾಸಕರು ಎಲ್ಲ ಪಕ್ಷಗಳು ಶಾಸಕರು ಅವರ ಸ್ವಂತ ಕೈಯಿಂದ ಖರ್ಚಾಕಿ ಅವರು ಔಷಧಗಳನ್ನು ತಂದುಕೊಡ್ತಿದ್ದಾರೆ. ನಾವೆಲ್ಲರೂ ಕೂಡ ಸಂಸದರ ಸಾರಿ ನೇತೃತ್ವದಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ನಿಮ್ಮ ಗಮನಕ್ಕೆ ಇದೆ. ಅಧಿಕಾರಿಗಳು ಮಾತ್ರ ಆಡಳಿತವನ್ನು ನಡೆಸ್ತಾರೆ ಅನ್ನೋ ತಪ್ಪು ಕಲ್ಪನೆ ಹೊರಗಡೆ ಬರಲಿ. ಅದೇ ರೀತಿ ನಮ್ಮ ಪಾಲಿಕೆ ವ್ಯಾಪ್ತಿಯನ್ನು ಕೂಡ ಮನೆ ಮನೆ ಸರ್ವ ಮಾಡಬೇಕು ಅಂತ ಹೇಳಿ ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ರು. ಪಾಲಿಕೆ ವ್ಯಾಪ್ತಿಯಲ್ಲಿ 55% ಸರ್ವೆ ಆಗಿದೆ. ತಾಲೂಕು ಕೇಂದ್ರದಲ್ಲಿ 30ನೇ ತಾರೀಕು ಗೆಲುವು ಕೊಟ್ಟಿದ್ದೀವಿ, ಅದು 54% ಆಗಿದೆ. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಇಡೀ ನಮ್ಮ 11 ವಿಧಾನಸಭಾ ಕ್ಷೇತ್ರಕ್ಕೂ ನಮ್ಮ ಉಸ್ತುವಾರಿ ಸಚಿವರು 2ನೇ ಸಾರಿ ಭೇಟಿ ಕೊಟ್ಟು ನಾಳೆ ಒಂದೇ ದಿನಕ್ಕೆ ಅಷ್ಟು ಕ್ಷೇತ್ರಗಳು ಭೇಟಿ ಕೊಡುವಂತ 3ನೇ ಕಂಡು ನಾವು ಹೋಗ್ತೇವೆ. ಆದ್ರೆ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ, ಪ್ರತಿನಿತ್ಯದ ಪ್ರಕಾರ ತಾಲೂಕಿನಲ್ಲಿ TH ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಡೆತ್ತಾರಿಟಿಯಲ್ಲಿ ವ್ಯಕ್ತಿಗಳನ್ನ ನಿಯೋಜನೆ ಮಾಡಿದ್ದೀವಿ. ಸ್ಪ್ರೆಡ್ ಶೀಟ್ ಅನ್ನು ಕೊಡ್ತೀವಿ, ಆ ಸ್ಪ್ರೆಡ್ ಶೀಟ್ ಅಲ್ಲಿ ನೀವು ಫಿಲ್ ಮಾಡಿ ಕೊಡ್ತೀವಿ. ಕೊಟ್ಟವರು ಕೂಡ ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ 3-4 ತಾಸು ಸಭೆ ಮಾಡುವಂತ ಅಗತ್ಯ ಬರುತ್ತೆ. ಹಳ್ಳಿ ಹೋಗ್ಬೇಕಾದ ಅಗತ್ಯ ಇರುತ್ತೆ, ಅಧಿಕಾರಿಗಳು ಹೋಗ್ಬೇಕು. ಅಲ್ಲಿ ನೀವು ಲೆಕ್ಕದ ಕೊಟ್ಟರೆ ನಾನಿಗೆ ನಾನು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಹೇಳ್ತೇನೆ, ನೀವು ಕೊಟ್ಟಿರುವಂತ ಟೆಕ್ಟರ್ ಮೇಲೆ ಸುಳ್ಳಿನ ನಾನು ಪ್ರೂವ್ ಮಾಡ್ತೀನಿ. ಆಗ ನೀವು ಹಳ್ಳಿಗೆ ಹೋದ್ರೆ, ನೀವು ಕೋವಿಡ್ ಕೇರ್ ಸೆಂಟರ್ಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೋವಿಡ್ ಸಂಬಂಧವಾಗಿ ಎಷ್ಟು ಜನ ಸಾಗ್ತಿದ್ದಾರೆ ಅಂತ ನಿಜವಾದ ಲೆಕ್ಕ ಸಿಗುತ್ತೆ. ಆ ಕೆಳಗಡೆ ಪ್ರಾಂತದಲ್ಲಿ ಕೆಲಸ ಮಾಡ್ತಿರುವಂತ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ದಯವಿಟ್ಟು ಆಡಳಿತ ಯಂತ್ರವನ್ನ ಹಳ್ಳಿಗಳಿಗೆ ಕಳಿಸುವಂತ ಕೆಲಸವನ್ನ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆಗ ಅಶ್ವತ್ಥನಾರಾಯಣ ಸಾಹೇಬರು ನೀವು ಬಂದಿದ್ರೆ, ನೀವು ಬಂದಾದಂತ ಕೂಡ ನಮಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಹೋಗಿದರೆ ಮಾನ್ಯ ಮುಖ್ಯಮಂತ್ರಿಗಳು ಸದಾ ನಮ್ಮನ್ನ ವಿಚಾರಿಸ್ತಾ ಇರ್ತದೆ, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ನಮಗೆ ಆಕ್ಸಿಜನ್ ಸಪ್ಲೈ ಬರದೇ ಇದ್ದ ಸಂದರ್ಭದಲ್ಲೂ ಕೂಡ ನೀವು ನಮಗೆ ಹೆಚ್ಚಿನ ಕೋಟವನ್ನು ಕೊಟ್ಟು ಇವತ್ತು ಮೈಸೂರಿನಲ್ಲಿ ಸಫಿಷಿಯಂಟ್ ಆಗಿರುವ ರೀತಿಯಲ್ಲಿ ಕೊಡಗು ಚಾಮರಾಜನಗರ